हेम्माडिया प्रगति महिला विविधोद्देश सहकारी संघद नूतन अंपारु शाखिया उद्घाटना समारंभवु नवंबर 28ರಂದು ನಡೆಯಿತು. ಭದ್ರತಾ ಕೋಶವನ್ನು ಉದ್ಘಾಟನೆ ಮಾಡಿದ ಕರ್ನಾಟಕ ಸರ್ಕಾರದ ಹಿಂದುಳಿದ ಆಯೋಗದ ಅಧ್ಯಕ್ಷರಾದ ಜಯಪ್ರಕಾಶ್ ಹೆಗಡೆ ಅವರು ಮಾತುಗಳನ್ನು ಆಡಿದರು. ಮುಂದೆ ನನಗೆ ತಕ್ಷಣದಲ್ಲಿ ಲಾಭ ಸಿಕ್ತು ಅಂತ ಆಲೋಚನೆ ಮಾಡಬಾರದು. ಶಾರ್ಟ್ ಟರ್ಮ್ ಆಲೋಚನೆ ಇಲ್ಲವಲ್ಲ, ಲಾಂಗ್ ಟರ್ಮ್ ನಲ್ಲಿ ದೂಡಿತದ ಅಂತ. ಬೇರೆ ಕಡೆಯಲ್ಲಿ ಸಹಕಾರಿ ಸಂಸ್ಥೆಗಳು ಸರಿಯಾಗಿ ನಡೀತಿಲ್ಲ, ಆದರೆ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಸಹಕಾರಿ ಸಂಸ್ಥೆಗಳು ಸರಿಯಾಗಿ ನಡೀತಾ ಇದೆ. ಅವರ ಠೇವಣಿಯನ್ನಿಟ್ಟಿದ್ದಾರೆ, ಬಹಳ ಸೂಕ್ತ. ಸರ್ಕಾರ ಕೆಲವೊಮ್ಮೆ ಕಳೆದ ಬಾರಿ ಆಯಿತು, ಶೇಕಡ 3 ಬಡ್ಡಿಯಲ್ಲಿ ಕೊಡುವಂಥದ್ದನ್ನ ಶೂನ್ಯ ಮಾಡಿದ ಮೇಲೆ ಒಂದು ಆದೇಶ ಬಂತು, ಇಲ್ಲ ಇನ್ಕಮ್ ಟ್ಯಾಕ್ಸ್ ಕಟ್ಟುವವರಿಗೆ 3% ಕಟ್ಟಲೇಬೇಕು ಅಂತ. ನಾನು ಮಂತ್ರಿಗಳಿಗೆ ಫೋನ್ ಮಾಡಿದೆ, ಹಿಂದೆ ಆದೇಶ ಮಾಡಿದ್ದಕ್ಕೆ ವ್ಯತಿರಿಕ್ತವಾಗಿ ನೀವು ಈಗ ಕಲೆಕ್ಟ್ ಮಾಡಲಿಕ್ಕೆ ಆಗುವುದಿಲ್ಲ, ಮುಂದಿನ ವರ್ಷ ತಗೊಳ್ಳದೆ ಕೊಡದೇ ಇರಬಹುದು ನೀವು, ಆದರೆ ಹಿಂದೆ ನೀವು ಆದೇಶವನ್ನು ಮಾಡಿ ಅದನ್ನು ಕೊಟ್ಟಿದ್ದೀರಿ, ಅದನ್ನು ಮರುಪಾವತಿ ಮಾಡಲಿಕ್ಕೆ ಹೇಳಲಿಕ್ಕೆ ಸಾಧ್ಯವಿಲ್ಲ. ಅದರಿಂದ ಆ ವರ್ಷದ ಕೈ ಬಿಟ್ಟು ಪುನಃ ಚಾರ್ಜ್ ಮಾಡ್ತಾ ಇದ್ದಾರೆ. ಅದು ಕರೆಕ್ಟ್, ಇನ್ಕಮ್ ಟ್ಯಾಕ್ಸ್ ಕಟ್ಟುವವರಿಗೆ ಯಾಕೆ ಬೇಕು ಅನ್ನುವಂಥದ್ದು ಪ್ರಶ್ನೆ. ಈಗ ಮೊನ್ನೆ ಮದ್ರಾಸ್ನ ಹೈಕೋರ್ಟ್ನವರು ಯಶ್ಪಾಲ್ ಚೌಹಾಣ್ ಅವರು ನೀವೆಲ್ಲ ಆಲೋಚನೆ ಮಾಡಬೇಕು, ಹಿಂದುಳಿದ ವರ್ಗದವರಿಗೆ 8 ಲಕ್ಷ ರೂಪಾಯಿ ಕೆನೆಪದರಿಗೆ ಬರುವಂಥದ್ದು, ಆದರೆ ಇನ್ಕಮ್ ಟ್ಯಾಕ್ಸ್ ಲಿಮಿಟ್ 2.5 ಲಕ್ಷ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿರ್ದೇಶಕರಾದ ಎಸ್ ರಾಜು ಪೂಜಾರಿ ಅವರು ಸಾಲ ಪತ್ರವನ್ನು ಬಿಡುಗಡೆ ಮಾಡಿ ಅಧ್ಯಕ್ಷೀಯ ಮಾತುಗಳನ್ನು ಆಡಿದರು. ನಮ್ಮ ಸಾಧು ಬಿಲ್ ಅವರು ಹಾಲು ಉತ್ಪಾದಕರ ಸಹಕಾರಿ ಸಂಘದ ಅಧ್ಯಕ್ಷರಾಗಿ ಬಹಳಷ್ಟು ಯಶಸ್ವಿಯಾಗಿ ಆ ಸಂಘವನ್ನು ನಡೆಸ್ಕೊಂಡು ಹೋಗೋದನ್ನು ನಾನು ಗಮನಿಸಿದ್ದೇನೆ. ಬಹುಶಃ ನಾನು ಅವರು ಜಿಲ್ಲಾ ಪಂಚಾಯತ್ನಲ್ಲಿ ಒಟ್ಟೆ ಕೆಲಸ ಮಾಡಿದ್ದೇವೆ. ನಾನು ಅವರಿಗೆ ಹೇಳಿದೆ ಒಂದು ಸಹಕಾರಿ ಸಂಘವನ್ನು ಪ್ರಾರಂಭ ಮಾಡಿ ಅಂತ ಹೇಳಿದಾಗ ಭಾಳ ಉತ್ಸುಕತೆಯಿಂದ ಒಂದು ಮಹಿಳಾ ಸಹಕಾರಿ ಸಂಘವನ್ನು ಪ್ರಾರಂಭ ಮಾಡುತ್ತೆ ಅಂತ ಹೇಳಿ ನಮ್ಮ ಸಹಕಾರವನ್ನು ಕೇಳಿದರು. ಜೊತೆಯಲ್ಲಿ ನಮ್ಮ ಜಿಲ್ಲಾ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷ ಸನ್ಮಾನ್ಯ ರಾಜೇಂದ್ರ ಕುಮಾರ್ ಅವರ ಒಂದು ಆಶೀರ್ವಾದವನ್ನು ಕೇಳಿದರು. ಬಹುಶಃ ನಾನು ಅವರನ್ನ ಮಂಗಳೂರಿಗೆ ಕರ್ಕೊಂಡು ಹೋಗಿ ಅಧ್ಯಕ್ಷರನ್ನ ಭೇಟಿ ಮಾಡಿ ಆವಾಗ ನನಗೆ ಹೇಳಿದರು ನಾನು ನಮ್ಮ ಸಂಘದ ಉದ್ಘಾಟನೆಗೆ ಅಧ್ಯಕ್ಷರೇ ಬರಬೇಕಂತ ಹೇಳಿದರು. ಬಹುಶಃ ಸಾಮಾನ್ಯವಾಗಿ ಅವರಿಗೆ ಕಾರ್ಯಕ್ರಮದ ಒತ್ತಡ ಇರ್ತದೆ, ಒಂದು ಮಹಿಳಾ ಸಹಕಾರಿ ಸಂಘದ ಅಧ್ಯಕ್ಷತೆ ಉದ್ಘಾಟನೆಗೆ ಬರುವಂಥದ್ದು ಭಾಳ ಕಡಿಮೆ ಇದ್ದರೂ ಸಹ ಅವರ ಒಂದು ಸಹಕಾರಿ ಸಂಘದ ಉದ್ಘಾಟನೆ ಮಾಡಿ ಅವರಿಗೆ ಬೇಕಾಗುವಂಥ ಎಲ್ಲ ಸಹಕಾರವನ್ನು ಆ ಸಂದರ್ಭದಲ್ಲಿ ನೀಡಿದರು. ಬಹುಶಃ ಮೊನ್ನೆ ಈ ಶಾಖೆಯನ್ನು ಉದ್ಘಾಟನೆ ಮಾಡುವಾಗೂ ಸಹ ಅವರ ಆಶೀರ್ವಾದವನ್ನು ತೆಗೆದುಕೊಂಡು ಮಂಗಳೂರಿನಿಗೆ ಬಂದಿದ್ದಾರೆ ಅವರು. ಇವತ್ತು ಯಾವುದೇ ಒಂದು ಕೆಲಸ ಮಾಡುವಾಗ ಬಹುಶಃ ನಮಗೆ ಸಹಕಾರ ಬೇಕಾಗುತ್ತೆ. ಠೇವಣಿ ಪತ್ರವನ್ನು ಬಿಡುಗಡೆ ಮಾಡಿದ ಮಹಾಲಕ್ಷ್ಮಿ ಕೋಆಪರೇಟಿವ್ ಬ್ಯಾಂಕ್ನ ಅಧ್ಯಕ್ಷರಾದ ಯಶ್ಪಾಲ್ ಸುವರ್ಣ ಇವರು ಮಾತುಗಳನ್ನಾಡಿದರು. ಈಗಾಗಲೇ ನಾವು ಸಹಕಾರಿ ವ್ಯವಸ್ಥೆಗಳ ಬಗ್ಗೆ ಬಹಳಷ್ಟು ನಾವು ತಿಳ್ಕೊಂಡಿದ್ದೇವೆ. ಅದರ ಅರ್ಥ ಈಗಾಗಲೇ ಸಾಧು ಬಿಲ್ಲರ್ ಅವರ ಒಂದು ಕನಸಿನಂತೆ 10 ವರ್ಷಗಳನ್ನು ತುಂಬಿದೆ. ಈಗಾಗಲೇ ನಾನು ಅದರ ಅವರ ವರದಿಯಲ್ಲಿ ನೋಡಿದೆ, ಪಾಲು ಬಂಡವಾಳ 22 ಲಕ್ಷ, ಠೇವಣಿಗಳು 20 ಕೋಟಿ, ಹೂಡಿಕೆಗಳು 8 ಕೋಟಿ 33 ಲಕ್ಷ, ಸದಸ್ಯರ ಹೊರಬಾಕಿ ಸಾಲಗಳು 13 ಕೋಟಿ. ಖಂಡಿತವಾಗಿಯೂ 10 ವರ್ಷದಲ್ಲಿ 20 ಕೋಟಿ ಠೇವಣಿ ಮಾಡೋದು, ಅದರಲ್ಲೂ ಕೂಡ ಕಳೆದ 2 ವರ್ಷದ ಈ ಕೋವಿಡ್ನ ಸಂದರ್ಭದಲ್ಲಿ ಭಾಳಷ್ಟು ಆತಂಕಗಳಿತ್ತು. ಏಕೆಂದರೆ ಈ ಸಹಕಾರಿ ನಮ್ಮ ಸಹಕಾರಿ ಸಂಘಗಳಿರ್ಬೋದು, ಬ್ಯಾಂಕ್ಗಳಲ್ಲಿ ಸಾಲದ ಮರುಪಾವತಿಯ ಸಮಸ್ಯೆಗಳಾಗ್ಬೋದು, ಇನ್ನಿತರ NPA ಅಕೌಂಟ್ಗಳು ಜಾಸ್ತಿ ಆಗ್ಬೋದು. ಆದರೆ ಈ ಉಡುಪಿ ಜಿಲ್ಲೆಯಲ್ಲಿ ಅಂಥ ಯಾವುದೇ ರೀತಿಯ ಸಮಸ್ಯೆಗಳು ಪರಿಸ್ಥಿತಿಗಳಿಲ್ಲಿ ಉದ್ಭವ ಆಗಲಿ. ಅದರ ಅರ್ಥ ಏನಂದರೆ ಇವತ್ತು ಜನರ ಒಂದು ಉದ್ದೇಶ ಉಂಟು. ಏಕೆಂದರೆ ನಾನು ಒಂದು ಸಹಕಾರಿ ಸಂಘದ ಸದಸ್ಯನಾಗಿದ್ದುಕೊಂಡು ಸಹಕಾರಿ ಸಂಘದ ಪ್ರಯೋಜನವನ್ನು ಪಡ್ಕೊಂಡ್ರೆ ಖಂಡಿತವಾಗಿ ನನ್ನಿಂದ ಸಹಕಾರಿ ಸಂಘಕ್ಕೆ ಏನಾದರೂ ಒಂದು ಪ್ರಯೋಜನ ಆಗಬೇಕು. ಆ ಮೂಲಕ ಒಂಥರ ಜನರಿಗೆ ನಮ್ಮ ಸಹಕಾರಿ ಸಂಸ್ಥೆ ಮಾದರಿ ಆಗಬೇಕು. ಅದರಲ್ಲಿ ಕೂಡ ನಾನು ಕೂಡ ಕ್ಲಪ್ತ ಸಮಯದಲ್ಲಿ ಸಾಲವನ್ನು ಮರುಪಾವತಿ ನಾನು ಕೂಡ ಇತರರಿಗೆ ಮಾದರಿ ಆಗುವ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ ಹೋಗಿ ಇವತ್ತು ಸಹಕಾರಿ ಸಂಸ್ಥೆ ಈ ಮಟ್ಟದಲ್ಲಿ ಬೆಳೆಯಲಿಕ್ಕೆ ಸಾಧ್ಯವಾಗಿದೆ. ಪ್ರಗತಿ ಮಹಿಳಾ ವಿವಿಧೋದ್ದೇಶ ಸಹಕಾರಿ ಸಂಘದ ಅಧ್ಯಕ್ಷರಾದ ಸಾಧು ಎಸ್ ಬಿಲ್ಲವಾಯಿ ಅವರು ಪ್ರಾಸ್ತಾವಿಕ ಮಾತುಗಳನ್ನು ಆಡಿದರು. ಬ್ಯಾಂಕ್ನ ಅಧ್ಯಕ್ಷರಾದ ರಾಜೇಂದ್ರ ಕುಮಾರ್ ಅವರೆಲ್ಲರ ಮಾರ್ಗದರ್ಶನದಿಂದ ಈ ಒಂದು ಪ್ರಗತಿ ಮಹಿಳಾ ವಿವಿಧೋದ್ದೇಶ ಸಹಕಾರಿ ಸಂಘವನ್ನು ಎಲ್ಲ ನಮ್ಮ ಊರ ಪರ ಊರ ಎಲ್ಲ ಸಹಕಾರಿ ಮಿತ್ರರ ಎಲ್ಲರ ಒಂದು ಸಹಾಯದಿಂದ, ಅಂದರೆ ಅದು ಪಂಚಗಂಗಾವಳಿ ಇರಬಹುದು, ಮೀನುಗಾರರ ಸೊಸೈಟಿಯ ನಮ್ಮ ಉದಯಕುಮಾರು, ನಮ್ಮ ಪಂಚಗಂಗಾ ಸೊಸೈಟಿಯ ನಮ್ಮ ಹೆಬ್ಬಾರು ಶಶಿಧರ ಹೆಬ್ಬಾರು, ಮತ್ತು ನಮ್ಮ ಅಶೋಕ್ ಶೆಟ್ಟಿಯವರು, ಅವರು ವ್ಯವಸ್ಥಾಪನ ನಿರ್ದೇಶಕರು, ಅವರಿಗೂ ಸಹ ಬರಲಿಕ್ಕೆ ಹೇಳಿದ್ದೇನೆ. ಆದರೆ ನಮ್ಮ ಮೇಲ್ವಿಚಾರಕರು ಬಂದಿದ್ದಾರೆ ಇಲ್ಲಿ. ಹಾಗೆ
ನಮ್ಮ ಸಾಯಿ ಕೋಆಪರೇಟಿವ್ ಸೊಸೈಟಿ ನಮ್ಮ ಭಾಸ್ಕರ್ ಬಿಲ್ ಅವರು ಹಾಗೆ ನಾನು ಈಗ ಎಲ್ಲ ಸೊಸೈಟಿ ಹೆಸರನ್ನು ಹೇಳಲಿಕ್ಕೆ ಹೇಳಿದ್ರೆ ಆದರೆ ನಮ್ಮ ಎಲ್ಲ ಆಲ್ಮೋಸ್ಟ್ ಸಾಗರ್ ಕೋಆಪರೇಟಿವ್ ಎಲ್ಲ ಸೊಸೈಟಿಯವರು ಸಹ ಈ ನಮ್ಮ ಬ್ಯಾಂಕಿಗೆ ಸಹಾಯವನ್ನು ನೀಡಿದ್ದಾರೆ ಮಾರ್ಗದರ್ಶನವನ್ನು ನೀಡಿದ್ದಾರೆ ಸಹಕಾರವನ್ನು ಕೊಟ್ಟಿದ್ದಾರೆ ಹಾಗೆ ಅದರಿಂದಾಗಿ ಅವತ್ತು ನಾವು ಕಟ್ಟಿದಂಥ ನಮ್ಮ ಮಹಿಳೆಯರೆಲ್ಲರೂ ಸೇರಿ ಈ ಒಂದು ಸಂಸ್ಥೆಯನ್ನು ಕಟ್ಟಲಿಕ್ಕೆ ಪ್ರತಿಯೊಬ್ಬರು ದುಡಿದಿದ್ದಾರೆ ಬೆಂಗಳೂರಿನ ವ್ಯಾಪ್ಸ್ ಗ್ರೂಪ್ ಆಫ್ ಕಂಪನಿಯ ಚೇರ್ಮನ್ ಮತ್ತು ಮ್ಯಾನೇಜಿಂಗ್ ಡೈರೆಕ್ಟರ್ ಸಿದ್ದೇಶ್ ಇವರು ಗಣಕೀಕರಣ ಉದ್ಘಾಟನೆಯನ್ನು ಮಾಡಿದರು ಸಹಕಾರಿ ಸಂಘಗಳ ಉಪನಿಬಂಧಕರಾದ ಜಿಎನ್ ಲಕ್ಷ್ಮೀನಾರಾಯಣ ಸ್ವಸಹಾಯ ಗುಂಪು ಉದ್ಘಾಟನೆಯನ್ನು ಮಾಡಿದರು ಉದ್ಘಾಟನೆಯನ್ನು ನೆರವೇರಿಸಿದ ಬಸಲೂರು ಮಹಾಲಿಂಗೇಶ್ವರ ದೇವಸ್ಥಾನದ ಧರ್ಮದರ್ಶಿಗಳಾದ ಅಪ್ಪಣ್ಣ ಹೆಗಡೆ ಅವರು ಶುಭಾಶಂಸನೆಯನ್ನು ನೆರವೇರಿಸಿದರು ಕಾರ್ಯಕ್ರಮದಲ್ಲಿ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರಾದ ಲಾವಣ್ಯ ಕೆಎಸ್ ತಾಲೂಕು ಪಂಚಾಯತ್ ಯೋಜನಾಧಿಕಾರಿಗಳಾದ ಅರುಣ್ ಕುಮಾರ್ ಎಸ್ವಿ ಅಂಪಾರು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಜಯಲಕ್ಷ್ಮಿ ಶೆಟ್ಟಿ ಕುಂದನಾಡು ರೈತ ಉತ್ಪಾದಕರ ಕಂಪನಿಯ ಅಧ್ಯಕ್ಷರಾದ ಸಂತೋಷ್ ಕುಮಾರ್ ಶೆಟ್ಟಿ ಬಲಾಡಿ ಅಂಪಾರು ಗ್ರಾಮ ಪಂಚಾಯತ್ ಸದಸ್ಯರಾದ ಕಿರಣ್ ಹೆಗಡೆ ಸಂಘದ ಉಪಾಧ್ಯಕ್ಷರಾದ ಕುಸುಮ ಆರ್ ಮುಗವೀರ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ರಾಘವೇಂದ್ರ ಕುಲಾಲ್ ಹೆಮ್ಮಾಡಿ ಸೇರಿದಂತೆ ನಿರ್ದೇಶಕರಾದ ಜೀತಾ ಕ್ರಾಸ್ತ ಪದ್ಮಾವತಿ ಶೆಟ್ಟಿ ಶೋಭಾಜಿ ಪುತ್ರನ್ ಗುಣರತ್ನ ಆರ್ ಜಯಲಕ್ಷ್ಮಿ ಎಸ್ ರಾವ್ ಭಾರತಿ ಆಶಿಯ ಭಾನು ಶಾರದಾ ನೇತ್ರಾವತಿ ಪ್ರತಿಭಾ ವರ್ಗೀಸ್ ಲೀಲಾವತಿ ಗಾಣಿಗ ಸಹ ನಿರ್ದೇಶಕರಾದ ಗೀತಾ ಡಿಎಚ್ ಮತ್ತಿತರರು ಉಪಸ್ಥಿತರಿದ್ದರು